1976ರಲ್ಲಿ ಒಂದು ಟ್ರಕ್ನಿಂದ ಶುರು ಮಾಡಿ ಕನಸನ್ನ ನೆನಸು ಮಾಡಿ ವಿಜಯದ ಹಾದಿ ಹಿಡಿದಿರುವಂತಹ ವಿಜಯ್ ಸಂಕೇಶ್ವರ್ ಅವರ ಬಯೋಪಿಕ್ ಈಗ ಸಿನಿಮಾ ರೂಪದಲ್ಲಿ ತೆರೆ ಕಾಣ್ತಾ ಇದೆ. ಇದರ ಹಿಂದಿನ ಸಾರಥಿಯಾದಂತಹ ರಿಷಿಕಾ ಶರ್ಮ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಈ ಬಯೋಪಿಕ್ ಹೇಗೆ ಮಾಡೋಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬಿಟ್ಟು. ಎಸ್ ಮೇಡಮ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಯಾಕಂತ ಹೇಳಿದ್ರೆ ಒಂದು ಹೆಣ್ಣು ಮಗಳು, ನಮ್ಮ ಚಿತ್ರರಂಗದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಅದು ಡೈರೆಕ್ಟರ್ ಸಂಖ್ಯೆ ಡೈರೆಕ್ಟರ್ ಕಮ್ಮಿ ಇದ್ದಾರೆ. ಹೀರೋಯಿನ್ಸ್ ಆದರೆ ಎಲ್ಲರೂ ಬೇಕಾರಾಗ್ಬೋದು, ಡೈರೆಕ್ಟರ್ ಆಗೋದು ಕಷ್ಟ ಇದೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಎಸ್, ವಿಜಯಾನಂದ ಇವಾಗೆಲ್ಲ ಥಿಯೇಟರ್ಸಲ್ಲಿದೆ, ತುಂಬ ಖುಷಿಯಾಗ್ತಾ ಇದೆ ರೆಸ್ಪಾನ್ಸ್ ಎಲ್ಲ ಕೇಳಿ. ಫಸ್ಟ್ ಕರ್ನಾಟಕದ ಬಯೋಪಿಕ್ ಅನ್ನೋದು ಒಂದು ಹೆಮ್ಮೆ ಇದೆ ನಮಗೆ. ಅಂದರೆ ಇದು 3 ಇಯರ್ಸಿಂದ ಬಂದಿರೋಂಥ ಒಂದು ಜರ್ನಿ. ಇವತ್ತಿಗೆ ಹಿಂದೆ ತಿರುಗಿ ನೋಡಿದಾಗ ಇಷ್ಟು ದೂರ ಬಂದಿದ್ದೀವ, ಈಗ ಸಿನಿಮಾ ಕೂತು ನೋಡ್ತಾ ಇದ್ದಾಗ್ಲೂ ಇಷ್ಟೊಂದೆಲ್ಲ ಮಾಡಿದ್ದೀವ ಅನ್ನೋದು ಒಂದು ಬರುತ್ತೆ ನಮಗೆ ನೋಡ್ತಾ ಇದ್ದಾಗ. ತುಂಬ ಖುಷಿ ಇದೆ, ಅಂದರೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಇದೆ. ಫಸ್ಟ್ ಟೈಮ್ ಬಯೋಪಿಕ್ ಕನ್ನಡದಲ್ಲಿ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ, ಹೆಂಗಿರುತ್ತೆ ರಿವ್ಯೂಸ್ ಎಲ್ಲ ಅನ್ನೋದು ಒಂದು ಇತ್ತು, ಕುತೂಹಲ ಇತ್ತು ನಮಗೂ. ಆಮೇಲೆ ನಮ್ಮ ಹೆಮ್ಮೆಯ ಕನ್ನಡಿಗರು ವಿಜಯ್ ಸಂಕೇಶ್ವರ್ ಸರ್ ಅವರು, ಸೊ ಬಯೋಪಿಕ್ ಅನ್ನೋದು ಟ್ರೆಂಡ್ ಶುರು ಆಗಲಿ ಅನ್ನೋದು ಒಂದು ಆಸೆ ಕನ್ನಡದಲ್ಲಿ. ಇದು ಕನ್ನಡದ ಮೊದಲ ಬಯೋಪಿಕ್, ಅದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಾರಾಜಿಸ್ತಾ ಇದೆ. ಎಸ್, ವಿಜಯ್ ಸಂಕೇಶ್ವರ್ ಅವರ ಬಯೋಪಿಕ್ನೇ ನೀವು ಮಾಡಬೇಕು ಅಂತ ಹೇಗೆ ತಲೆಗೆ ಬಂತು, ಅವ್ರನ್ನ ಹೇಗೆ ಅಪ್ರೋಚ್ ಮಾಡಿದ್ರಿ ಅಂತ? ಇದು ಕ್ರೆಡಿಟ್ಸ್ ಬಂದು ನಮ್ಮ ಹೀರೋ ನಿಹಾಲ್ ಅವ್ರಿಗೆ ಹೋಗಬೇಕು. 3 ವರ್ಷದ ಹಿಂದೆ ಅನ್ಸುತ್ತೆ, ನಾವೆಲ್ಲ ಲಾಕ್ಡೌನಲ್ಲಿದ್ದಾಗ ನಿಹಾಲ್ ಟ್ರಂಕ್ ಆದ ನಂತರ ನಾವೆಲ್ಲ ನಮ್ಮ ನಮ್ಮ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಆಗ್ತಾ ಹೋದ್ವಿ. ಸೊ ನಿಹಾಲ್ ಆಗ ಒಂದು ಥಾಟ್ ತಂದರು, ನಾವು ಯಾಕೆ ಬಯೋಪಿಕ್ಸ್ ಮಾಡಬಾರ್ದು, ಕನ್ನಡದಲ್ಲಿ ಇಲ್ಲ ಬಯೋಪಿಕ್ಸು ಅಂತ. ಒಂದು ಸೆಕೆಂಡ್ ಎಕ್ಸೈಟ್ ಆಗುತ್ತೆ, ಬಟ್ ಯಾರ ಬಗ್ಗೆ, ವಿಜಯ್ ಸಂಕೇಶ್ವರ್ ಸರ್ ಬಗ್ಗೆ, ತುಂಬ ದೊಡ್ಡ ಜವಾಬ್ದಾರಿ ಆಗುತ್ತೆ ಅದು. ಆಮೇಲೆ ಫಸ್ಟ್ ಟೈಮ್ ಪ್ರೆಸೆಂಟ್ ಮಾಡ್ತಾ ಇರಬೇಕಾದ್ರೆ ಸಾಹೇಬರದು ಒಂದಷ್ಟು ಇಂಟರ್ವ್ಯೂಸ್ ಆಗಿರ್ಬೋದು ಅಥವಾ ಅವ್ರದ್ದು ಒಂದಷ್ಟು ಆರ್ಟಿಕಲ್ಸ್ ಎಲ್ಲ ನಾನು ನೋಡ್ಕೊತ ಬಂದರೆ, ಇಲ್ಲ ಇದರಲ್ಲಿ ಕಮರ್ಷಿಯಲ್ ಗಟ್ಟಿದೆ ಫಿಲಮ್ ಅಂದರೆ ಇವ್ರ ಸ್ಟೋರಿನಲ್ಲಿ. ಆಮೇಲೆ ಯಾವಾಗ್ಲೂ ಅಷ್ಟೇ, ಇವರಿಷ್ಟು ಸಕ್ಸಸ್ಫುಲ್ಲು, ತುಂಬ ದುಡ್ದಿದ್ದಾರೆ, ಕೋಟಿ ಒಡೆಯ ಇವರು, ಆಮೇಲೆ ಸಾವಿರಾರು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದೆಲ್ಲ ಒಂದು ಕಡೆ, ಆದರೆ ಏನು ಶ್ರಮ ಇದೆ ಇದ್ರ ಹಿಂದೆ ಅದನ್ನು ತಿಳ್ಕೊಬೇಕು ನಾವು. ಅಂದರೆ ಇವತ್ತಿನ ಯೂತ್ಸು ಆ್ಯಕ್ಚುಲಿ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕು. ಇದು ಒಂದು ಇನ್ಸ್ಪಿರೇಷ್ನಲ್ ಸ್ಟೋರಿ ಆಗಬಹುದಾ? ಇವತ್ತು ಕಂಟೆಂಟ್ ಈಸ್ ಕಿಂಗ್ ಅಂತ ಹೇಳ್ತಾರೆ, ಇವತ್ತು ಕತೆ ಮೇಲೇ ಸಿನಿಮಾ ನಿಂತಿರೋದು. ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೆ ನಮ್ಮ ಆಡಿಯನ್ಸ್ಗೆಲ್ಲರಿಗೂ. ಸೊ ಆ ಗಟ್ ಫೀಲಿಂಗ್ ಮೇಲೆ ಶುರು ಆದಂಥದ್ದು. ಸೊ ನಾನು ನಿಹಾಲ್ ಯೋಚನೆ ಮಾಡಿ ಫೋನ್ ಮಾಡಿದ್ವಿ ವಿಜಯ್ ಸಂಕೇಶ್ವರ್ ಸರ್ಗೆ. ಸರು ಎಷ್ಟು ಡೌನ್ ಟು ಅರ್ತ್ ಅಂತಂದರೆ, ಸರ್ ಈ ಥರ ಫಿಲ್ಮ್ ಇಂಡಸ್ಟ್ರಿಯಿಂದ ಫೋನ್ ಮಾಡಿರೋದು, ನಿಹಾಲ್ ರಿಷಿಕಾ ಅಂತ, ಒಂದು ಸಿನಿಮಾ ಓಲ್ಡ್ ಈ ಥರ, ಪ್ಲಸ್ 7 to 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಇಂಡಸ್ಟ್ರಿನಲ್ಲಿ. ಹಾಂ ಓಕೆ, ನಿಮ್ಮಲ್ಲಿ ಸಿನಿಮಾ ಮಾಡಬೇಕಂತಿದ್ದೀವಿ ಸರ್. ಅರೆ ನಾನೇನು ಮಾಡಿದ್ದೀನಿ ಸಿನಿಮಾ ಮಾಡೋದಕ್ಕೆ, ಅಂಥದ್ದೇನಿದೆ ನನ್ನ ಲೈಫಲ್ಲಿ ಅದೆಲ್ಲ ಏನೂ ಇಲ್ಲ, ನೀವು ತುಂಬ ತಲೆ ಕೆಡಿಸ್ಕೋತಿದ್ದೀರಾ ಅಂತಂದರು. ಇಲ್ಲ ಸರ್, ದಯವಿಟ್ಟು ನಮಗೆ ಒಂದು ಅವಕಾಶ ಕೊಡಿ, ಬಂದು ಭೇಟಿ ಆಗ್ತೀವಿ ನಿಮಗೆ ನಾವು. ನೀವು ನಮಗೆ ಅವಕಾಶ ಕೊಟ್ಟಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಆಗೋದ್ರ ಜೊತೆಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ, ಇನ್ ದ ಬುಕ್ ಆಫ್ ಫಿಲಮ್ ಸೇರುತ್ತೆ ಅಂತ ಹೇಳಿ ಅಲ್ಲಿಂದ ಶುರು ಆಗಿದ್ದು. ಆ ನಂತರ ಸರು ಕೂಡ ಡಿಕ್ಟೇಷನ್ ಕೊಟ್ಟಿದ್ದಾರೆ ನಮಗೆ, 150 hours ಆಡಿಯೋ ಕೊಟ್ಟಿರೋದು, ಅದನ್ನು 2.5 ವರ್ಷವರೆಗೆ ಮಾಡಿರೋದು. ಎಸ್ ಮೇಡಮ್, ಇನ್ನು ಶೂಟಿಂಗ್ ಆಗುತ್ತೆ, ಶೂಟಿಂಗು ಐ ಥಿಂಕ್ ಹುಬ್ಬಳ್ಳಿ ಮುಂಬೈ ಆ ಭಾಗದಲ್ಲಾಗಿರೋದು. ಸೊ ಶೂಟಿಂಗ್ ಸೆಟ್ಗೆ ಏನಾದರೂ ಸರ್ರು ಅಥವಾ ಮೇಡಮ್ ಬಂದುಬಿಟ್ಟು ಇಲ್ಲ ಈ ಥರ ಕರೆಕ್ಷನ್ ಮಾಡಿ, ಇಲ್ಲ ಈ ಥರ ಸ್ವಲ್ಪ ಚೇಂಜ್ ಮಾಡ್ಬೋದು, ಇಲ್ಲ ನಾನು ಆಗ ಆ ಲುಕ್ಕಲ್ಲಿದೆ ಹಿಂಗಿದೆ ಹಂಗಿದೆ ಏನಾದ್ರು ಹೇಳಿದ್ದೀಯಾ ಸ್ವಲ್ಪ? ಖಂಡಿತವಾಗ್ಲೂ, ಈಗ ವಿಜಯ್ ಸಂಕೇಶ್ವರ್ ಸರು ಅಥವಾ ಆನಂದ್ ಸಂಕೇಶ್ವರ್ ಸರ್ ಇಬ್ಬರು ಬರೋರು ಶೂಟಿಂಗ್ ಸೆಟ್ಗೆ, ಅಮ್ಮ ಅವರು ಬರ್ತಾಯಿದ್ರು. ಅಂದರೆ ಅವ್ರು ಹೆಂಗೆ ಬರ್ತಿದ್ರು ಅಂದರೆ, ಯಾವಾಗಲೂ ಅಷ್ಟು ಲೋ ಪ್ರೊಫೈಲ್ ಮೇಂಟೈನ್ ಮಾಡೋರು, ಅಷ್ಟು ದೊಡ್ಡವರಾದ್ರೂ ಶೂಟಿಂಗಿಗೆ ಏನು ಡಿಸ್ಟರ್ಬ್ ಆಗಬಾರ್ದು, ಅಂದರೆ ನಾವೆಲ್ಲರೂ ಮತ್ತೆ ಎದ್ದು ಡಿಸ್ಟರ್ಬ್ ಆಗ್ತೀವಿ ಅಂತ ಹೇಳಿ ಅವ್ರ ಪಾಡಿಗೆ ಅವ್ರ ಮಾನಿಟ್ರ್ ಹತ್ರ ಕೂತ್ಕೊಂಡು ನೋಡಿಕೊಂಡು. ಆಮೇಲೆ ನಮಗೆ ಮುಂಚೆಯಿಂದನೂ ಗೈಡೆನ್ಸ್ ಇತ್ತು ಸರ್ ಶೂಟಿಂಗ್ ಸೆಟ್ಟಿಗೆ ಬಂದಾಗ. ಫಸ್ಟ್ ಇನಿಷಿಯಲ್ ಡೇಸೆಲ್ಲ ವಿಜಯ್ ಸಂಕೇಶ್ವರ್ ಸರು ಯಾಕೆ ಅವ್ರ ಕಾರ್ನ ಯೆಲ್ಲೋ ಕಲರ್ ಮಾಡಿದ್ದು, ಪೇಂಟ್ ಏನಕ್ಕೆ ಮಾಡಿದ್ರು ಅಂತೆಲ್ಲ, ಸೊ ಅದೆಲ್ಲ ಒಂದೊಂದು ಎಕ್ಸ್ಪ್ಲೇನ್ ಮಾಡೋರು. ಆಮೇಲೆ ನನಗೆ ಈಗಲೂ ನೆನಪಿದೆ ಮುಹೂರ್ತದ ದಿನ, ಇದು ಒಂದು ಎಮೋಷ್ನಲ್ ಜರ್ನಿ ಇದು, ಮುಹೂರ್ತದ ದಿನ ನಿಹಾಲ್ ಶಾರ್ಟಿಗೆ ರೆಡಿ ಆಗ್ತಾಯಿದ್ರು, ಫಸ್ಟ್ ಶಾರ್ಟ್ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಕ್ಲ್ಯಾಪ್ ಮಾಡಿದ್ದು. ಸೊ ರೆಡಿ ಆಗ್ತಾ ಇರಬೇಕಾದ್ರೆ ವಿಜಯ್ ಸರ್ ನೋಡಿದ್ರು ನಿಹಾಲ್ ಟ್ರಕ್ ಮುಂದೆ ನಿಂತಿರೋದು. ಅವ್ರು ಹೋಗಿ ಹೇಳಿದ್ರು, ನೀನು ಸುಮ್ಮನೆ ಮುಟ್ಟೋದಲ್ಲ ಟ್ರಕ್ನ, ನಾನು ಫೀಲ್ ಮಾಡಬೇಕು ನೀನು ಟ್ರಕ್ನ, ಇದು ನನಗೆ ಜೀವ ಕೊಟ್ಟಿದೆ.
ಸೊ ಹಂಗಾಗಿ ಅಲ್ಲಿಂದ ಶುರು ಆದ್ರಿಂದ ಈ ಥರದ್ದು ಒಂದಷ್ಟು ಗೈಡೆನ್ಸ್ಗಳು ಖಂಡಿತ ಇರ್ತಾ ಇತ್ತು. ಎಸ್ ಮೇಡಮ್, ಸಾಮಾನ್ಯ ಮನುಷ್ಯನ ಅಸಾಮಾನ್ಯ ಕತೆ ಅಂದರೂ ತಪ್ಪಾಗಲ್ಲ. ಸೊ ಈ ಕತೆಗೆ ಸ್ವಲ್ಪ ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀರ, ಫೈಟ್ ಆಗಿರ್ಬೋದು, ಸಾಂಗ್ಗಳಾಗ ಆಗಿರ್ಬೋದು, ರೊಮ್ಯಾಂಟಿಕ್ ಸಾಂಗು ತುಂಬ ಚೆನ್ನಾಗಿದೆ. ಸೊ ಇದು ಯಾವ ಥರ ನೀವು ಅಂದರೆ ಅವ್ರಿಗೆ ಹೇಳಿದ್ರ ಕಮರ್ಷಿಯಲ್ ಟಚ್ ಕೊಡ್ತೀವಿ ಅಂತ, ಅಥವಾ ಅವ್ರೇನಾದ್ರು ಬೇರೆ ಥರ ಟಚ್ ಕೊಡ್ಬೋದು ಅಂತ ಹೇಳಿದ್ರ? ಸಿ, ಇದು ನಾನು ಫಸ್ಟು ಬಯೋಪಿಕ್ ಮಾಡಬೇಕು ಅಂತ ಕೈಗೆ ತೊಗೊಂಡಾಗಲೇ ನಾನು ಡಾಕ್ಯುಮೆಂಟ್ರಿ ಮಾಡಲ್ಲ ಅನ್ನೋದು ನನಗೆ ಕ್ಲಾರಿಟಿ ಇತ್ತು. ಬಯೋಪಿಕ್ ಈಸ್ ಎ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಹಂಗೆ ನೋಡೋಕ್ಕೋದ್ರೆ ಬೇರೆ ಒಂದು ಜಗತ್ತದು, ನಿಮ್ಮನ್ನು ಒಂದು 10 ನಿಮಿಷದಿಂದ ಬೇರೆ ಯಾವುದೋ ಜಗತ್ತಿಗೆ ಕರ್ಕೊಂಡು ಹೋಗಬೇಕು, ಅದು ಬೇರೆ ವಿಷಯ. ಅದು ಆಚೆ ಬಂದಾಗ ಎಲ್ಲೋ ಒಂದು ಕಡೆ ಹೌದಲ್ವಾ, ಇವ್ರು ಮಾಡಿದ್ದಾರೆ ಅಂದರೆ ನಾವು ಯಾಕೆ ಎದ್ದೇಳ್ಬಾರ್ದು, ವೈ ಶುಡಂಟ್ ವಿ ವರ್ಕ್ ಅನ್ನೋದು ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಕಮರ್ಷಿಯಲಿ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಡಿಸ್ಕಷನ್ಗಳಾಗಿ, ಸರು ಕೂಡ ಅವ್ರ ಲೈಫಲ್ಲಿ ಸಣ್ಣ ಪುಟ್ಟ ಹೊಡೆದಾಟಗಳು ಅದೆಲ್ಲ, ಯಾಕಂದರೆ ಲಾಜಿಸ್ಟಿಕ್ಸ್ ಅಂದ್ರೇ ಟಫ್ ಬಿಸ್ನೆಸ್ ಅದು. ಆಮೇಲೆ ಅವರು ಕೂಡ ಅಷ್ಟು ಸ್ಟ್ರಾಂಗಾಗಿ ನಿಲ್ಲಬೇಕು ಅಂತಂದರೆ ಅವರು ಕೂಡ ಸಾಕಷ್ಟು ಅವಮಾನಗಳನ್ನ ನೋಡಿದ್ದಾರೆ, ಹೊಡೆತಗಳನ್ನ ತಿಂದಿದ್ದಾರೆ, ಎಲ್ಲ ಹೇಳ್ಕೊಂಡಿದ್ದಾರೆ ಸರ್ ನಮ್ಮ ಜೊತೆಗೆ. ಸಿನಿಮಾ ಅಂತ ಬಂದಾಗ ಡೆಫಿನೆಟ್ಲಿ ನಾವು ಡ್ರಾಮಟೈಸ್ ಮಾಡಲೇಬೇಕಾಗತ್ತೆ ಖಂಡಿತವಾಗಿ. ಎಸ್ ಮೇಡಮ್, ಇನ್ನು ಈ ಬಯೋಪಿಕ್ ಅದೇ ನಾನು ಹೇಳಿದೆ ಮೊದಲಿಗೆ ಹೇಳ್ದಂಗೆ, ಕನ್ನಡದ ಬಯೋಪಿಕ್ ಈಗ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಾಜಿಸ್ತಾ ಇದೆ. ಈ ಬಯೋಪಿಕ್ ಸಾಮಾನ್ಯವಾಗಿ ನಾವು ಬಯೋಪಿಕ್ ಅನ್ಕೋ, ಈ ಬಯೋಪಿಕ್ ನಮಗೆ ಸ್ಟೋರಿ ಗೊತ್ತಿದೆ ಆಲ್ರೆಡಿ, ಆ ಸ್ಟೋರಿ ಹಿಂಗೆ, ಈ ಸ್ಟೋರಿ ಹಿಂಗೆ ಅಂತ ಹೇಳ್ತೀವಿ. ಬಟ್ ನಿಮಗೆ ಯಾರಾದರೂ ಬಯೋಪಿಕ್ ಮಾಡ್ತಿದ್ದೀನಿ, ನಾನು ವಿಜಯ್ ಸಂಕೇಶ್ವರ್ ಅವರ ಬಯೋಪಿಕ್ ಮಾಡ್ತಿದ್ದೀನಿ ಅಂದಾಗ ಏ ನಂಗೆ ಗೊತ್ತಿದೆಲ್ಲ ಕತೆ ಅಂತ ಹೇಳಿದುಂಟ? ಬಯೋಪಿಕ್ ಅಂದರೆ ಸಿ, ನೀವು ತುಂಬ ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ. ಎಲ್ಲರೂ ಅಂದ್ಕೋತಾರೆ, ಈಗ ವಿಜಯ್ ಸಂಕೇಶ್ವರ್ ಸರ್ ವಿ ಆರ್ ಎಲ್ ಸಂಸ್ಥೆ ಪತ್ರಿಕೆ ಇದೆ, ನಂಬರ್ ಒನ್ ಪತ್ರಿಕೆ ಇದೆ, ನ್ಯೂಸ್ ಚಾನಲ್ ಇದೆ, ಹೌದಲ್ವಾ, ಎಲ್ಲ ಗೊತ್ತು, ನಮ್ಗೇನು ಮಾಡ್ತೀರಾ ಬಯೋಪಿಕ್ ಅಂತ ಕೇಳಿದ್ರು. ಬಟ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಲೇಯರ್ಸ್ ಇತ್ತು ಅವ್ರ ಲೈಫಲ್ಲಿ. ಈಗ ವಿಜಯ್ ಸಂಕೇಶ್ವರ್ ಸರು ತಂದೆಯವ್ರು ನಡ್ಸ್ಕೊಂಡು ಹೋಗ್ತಿದ್ದಂತ ಅನಂತ್ನಾಗ್ ಸರ್ ಏನು ಪಾತ್ರ ಮಾಡಿದ್ದಾರೆ, ಪ್ರಿಂಟಿಂಗ್ ಪ್ರೆಸ್ ಏನು ನಡೆಸ್ಕೊಂಡು ಹೋಗ್ತಾಯಿದ್ರು ಅವ್ರು ಅವಾಗ, ಅವಾಗಿಂದನೂ ಸಾಧಕರೇನೆ ಅವರು. ಅಲ್ಲೂ ಕೂಡ ಅವರು ಮಿನಿ ಪಾಕೆಟ್ ಡಿಕ್ಷನರಿ ಇಂಟ್ರಡ್ಯೂಸ್ ಮಾಡಿದರು, ಆ ಅಡುಗೆಗಳನ್ನ ಪುಸ್ತಕಕ್ಕೆ ಅವರೇ ಫಸ್ಟ್ ಹಾಕಿದ್ದು. ಸೊ ಈ ಥರದ್ದು ಒಂದಷ್ಟು ಎಷ್ಟೋ ಜನ ಗೊತ್ತೇ ಇಲ್ಲ ಇದೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಎಲ್ಲ. ಸೊ ಈ ಥರದ್ದು ಶುರುವಾದಂಥ ಒಂದು ಜರ್ನಿ ಇದು. ಎಸ್ ಮೇಡಮ್, ಒಂದು ಕಾಯಕ ಯೋಗಿಯ ಒಂದು ರೋಚಕ ಸ್ಟೋರಿ ಅಂದರೆ ತಪ್ಪಾಗಲ್ಲ. ಸೊ ಅದನ್ನು ನಮ್ಮ ಕನ್ನಡಿಗರು ಅಪ್ಕೊಂಡಿದ್ದಾರೆ, ಮೆಚ್ಕೊಂಡಿದ್ದಾರೆ, ಏನು ಹೇಳ್ತೀರಿ? ಖುಷಿಯಾಗುತ್ತೆ, ಯಾಕಂದರೆ ಒಂದು ನಾವು ಯಾವತ್ತು ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೂ ನೀವು ಪ್ರೀವಿಯಸ್ ಕ್ವೆಶ್ಚನ್ ಏನು ಕೇಳಿದ್ರಲ್ಲ, ಕಮರ್ಷಿಯಲಿ ಯಾಕೆ ಆ್ಯಡ್ ಮಾಡಿದ್ದೀರಾ ಅಂತ. ಸೊ ಜನ ಬಂದು ನಮ್ಮ ಸಿನಿಮಾ ನೋಡಿದಾಗ ಒಂದು 150-200 ರೂಪಾಯಿ ಕೊಟ್ಟಾಗ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು, ಬೆಲೆ ಇರಬೇಕು ಅದಕ್ಕೆ. ಸೊ ಅವರೆಲ್ಲ ಟೈಮ್ ತೆಗೆದು 3 ಅವರ್ ನಮಗೋಸ್ಕರ ಕೊಡ್ತಾರೆ ಅಂತಂದರೆ ಎಂಟರ್ಟೈನ್ಮೆಂಟ್ ಆಗಬೇಕದು. ಸೊ ಹಾಗಾಗಿ ಒಪ್ಕೊಂಡಿರೋದ್ರಿಂದ ಭಾಳ ಖುಷಿಯಾಗಿದೆ, ಇನ್ನಷ್ಟು ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ ನಮಗೆ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಇದಿಷ್ಟು ರಿಷಿಕಾ ಶರ್ಮಾ ಅವರ ಮಾತಾಗಿತ್ತು. ನೀವು ಸಹ ಥಿಯೇಟ್ರಿಗೆ ಹೋಗಿ ಒಂದು ಅಸಾಮಾನ್ಯ ಮನುಷ್ಯನ ಕತೆ, ಸಾಮಾನ್ಯ ಮನುಷ್ಯನ ಕತೆ ಅಂತ ಹೇಳ್ಬೋದು, ಯಾಕಂದರೆ ಸಾಮಾನ್ಯ ಮನುಷ್ಯ ಹೇಗೆ ಅಸಾಮಾನ್ಯ ಆಗ್ತಾನೆ ಅನ್ನೋದೇ ಈ ಒಂದು ಕತೆ. ನೀವೆಲ್ಲ ನೋಡಿರ್ಬೋದು, ಕೇಳಿರ್ಬೋದು ವಿಜಯ್ ಸಂಕೇಶ್ವರರ ಕತೆ, ಆದರೆ ತೆರೆ ಮೇಲೆ ನೋಡಿ ಇನ್ನಷ್ಟು ಅದ್ಭುತವಾಗಿರುತ್ತೆ. ಎಲ್ಲ ಥಿಯೇಟ್ರುಗಳಲ್ಲೂ ಸಹ ವಿಜಯಾನಂದ ಸಿನಿಮಾ ರಿಲೀಸ್ ಆಗಿದೆ. ಕ್ಯಾಮ್ರಾ ಪರ್ಸನ್ ಚಂದನ್ ಜೊತೆ ಶಿಲ್ಪಾ, ಬಿಟ್ವೀನ್ ನ್ಯೂಸ್, ಬೆಂಗಳೂರು.